ನಮಸ್ತೆ. ನವರಾತ್ರಿಯ ಎರಡನೇ ದಿನವಾದ ಬ್ರಹ್ಮಚಾರಿಣಿ ಪೂಜೆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿಯನ್ನು ಹಾಗೆ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆಯನ್ನು ಆಚರಿಸಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿ ತಾಯಿ ಪಾರ್ವತಿ ದೇವಿ ನಡೆಸಿದ ಕಠಿಣ ತಪಸ್ಸಿನ ಸಂಕೇತ. ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿರ್ತಾರೆ, ಬಲಗೈನಲ್ಲಿ ಜಪಮಾಲೆ ಮತ್ತು ಎಡಗೈನಲ್ಲಿ ಕಮಂಡಲವನ್ನು ಹಿಡಿದಿರ್ತಾರೆ. ರುದ್ರಾಕ್ಷಿ ಜಪಮಾಲೆ ತನ್ನ ಅರಣ್ಯ ಜೀವನದಲ್ಲಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಮಾಡಿದ ತಪಸ್ಸನ್ನು ಸೂಚಿಸುತ್ತೆ. ಈ ದಿನ ತಾಯಿಗೆ ಅಭಿಷೇಕ ಮಾಡುವವರು ಹಾಲು ಮೊಸರು ಮತ್ತು ಜೇನುತುಪ್ಪದಲ್ಲಿ ಅಭಿಷೇಕ ಮಾಡೋದು ತುಂಬ ವಿಶೇಷ. ಬ್ರಹ್ಮಚಾರಿಣಿ ದೇವಿ ಆರಾಧನೆಯಿಂದ ಭಕ್ತರಿಗೆ ಸಂತೋಷ ಮತ್ತು ಜ್ಞಾನವನ್ನು ನೀಡ್ತಾರೆ. ಪಾರ್ವತಿ ದೇವಿ ಹಿಮಾಲಯನ ಪುತ್ರಿಯಾಗಿ ಜನಿಸಿ ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾರೆ. ಬಹಳ ಕಠಿಣ ತಪಸ್ಸನ್ನು ಮಾಡಿದ ಕಾರಣದಿಂದ ತಾಯಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಅಂತ ಹೆಸರು ಬಂತು. ತಪಸ್ಸು ಮಾಡುತ್ತಿದ್ದಂತಹ ಕಾಲದಲ್ಲಿ ಬರೀ ಹೂವು ಎಲೆ ಹಾಗೂ ಹಣ್ಣುಗಳನ್ನು ಮಾತ್ರ ಸೇವಿಸ್ತಿರ್ತಾರೆ. ನಂತರ ಎಲೆಯ ಸೇವನೆಯನ್ನು ನಿಲ್ಲಿಸಿದರು. ಅದಕ್ಕೆ ಪರ್ಣ ಎಂದರೆ ಎಲೆ, ಹಾಗಾಗಿ ತಾಯಿಯನ್ನು ಅಪರ್ಣ ಅಂತಲೂ ಕರೀತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹದ ಅಧಿಪತಿ. ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವವಳು ಮತ್ತು ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ತರುವಂತಹ ದೇವಿ. ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ಮಂಗಳ ದೋಷವಿದ್ದರೆ ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಬ್ರಹ್ಮಚಾರಿಣಿಗೆ ತುಂಬ ಇಷ್ಟವಾದಂತಹ ಹೂವು ಅಂದರೆ ಮಲ್ಲಿಗೆ ಹೂವು. ಹಾಗಾಗಿ ನವರಾತ್ರಿಯ ಎರಡನೇ ದಿನ ಮಲ್ಲಿಗೆ ಹೂವಿಂದ ತಾಯಿಯನ್ನು ಅಲಂಕರಿಸಿ ಪೂಜೆ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಬ್ರಹ್ಮಚಾರಿಣಿ ಆರಾಧನೆ ತಪಸ್ಸಿಗೆ ಸಮವಾಗಿರುತ್ತೆ ಅಂತಲೂ ಹೇಳ್ತಾರೆ. ಭಕ್ತರಲ್ಲಿರೋ ದುರ್ಗುಣಗಳು ಕಳೆದು ಉದಾತ್ತತೆ ಮತ್ತು ಸದ್ಗುಣಗಳು ಬೆಳೆಯುತ್ತೆ. ಯಶಸ್ಸಿಗೆ ಅಡ್ಡಿಯಾಗಿರುವಂತಹ ಎಲ್ಲ ತೊಡಕುಗಳು ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಮಾಡುವ ಎಲ್ಲ ಕೆಲಸದಲ್ಲೂ ನೆಮ್ಮದಿ ಸಿಗುತ್ತೆ. ಪೂಜೆಗೆ ಹೂವು ಅನ್ನೋದಾದರೆ ದಾಸವಾಳದ ಹೂವು, ಬಿಳಿ ಕಮಲ ಮತ್ತು ಮಲ್ಲಿಗೆ ಹೂವು ತುಂಬ ವಿಶೇಷ. ನೈವೇದ್ಯ ನಿಮಗೆ ಅನುಕೂಲದಂತೆ ಏನಾದರೂ ಸಿಹಿ ತಿಂಡಿ ಮತ್ತು ಸಿಹಿ ನೈವೇದ್ಯವನ್ನು ಮಾಡಿಡಿ. ಪೂಜಾ ಸಮಯ ನೋಡೋದಾದರೆ ಅಕ್ಟೋಬರ್ 16 ಸೋಮವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯ ಅಂದರೆ ಬೆಳಗ್ಗೆ 4:30 to 5:40 ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮಾಡಿ ಅಥವಾ ಸಂಜೆ 6 ಗಂಟೆಯ ನಂತರ ನಿಮಗೆ ಯಾವಾಗ ಅನುಕೂಲ ಇದೆಯೋ ಆಗ ಪೂಜೆ ಮಾಡಿ. ಪೂಜೆಗೆ ಸರಳವಾದಂತಹ ಮಂತ್ರ ಮತ್ತು ಸ್ತುತಿ ನೋಡೋದಾದರೆ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ, ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ, ಇದು ಸರಳವಾದ ಮಂತ್ರ. ಹಾಗೆ ತಾಯಿಯ ಸ್ತುತಿ ನೋಡೋದಾದರೆ ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರ ಮತ್ತು ಸ್ತುತಿಯನ್ನು ಪೂಜೆಗೇಳ್ಬೋದು. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.